ಇದು ಸ್ಯಾಂಡ್ಲ್ವುಡ್ ಗೆ ಶಾಕ್ ಕೊಡುವಂತ ಸುದ್ದಿ. ಜೈಲು ಸೇರ್ತಾರ ಸ್ಯಾಂಡ್ಲ್ವುಡ್ ನ ಫೇಮಸ್ ನಟಿ. ಆ ನಟಿ ಪರಪ್ಪನ ಅಗ್ರಹಾರ ಸೇರೋದು ಗ್ಯಾರಂಟೀನಾ? ಆ ನಟಿಯನ್ನ ಅರೆಸ್ಟ್ ಮಾಡ್ತಾರ ಪೊಲೀಸರು. ಹಾಗಾದ್ರೆ ಆ ನಟಿ ಯಾರು? ಜೈಲು ಸೇರುವಂತದ್ದಾದ್ರೂ ಏನಾಯ್ತು? ಎಸ್, ಇದು ಸ್ಯಾಂಡ್ಲ್ವುಡ್ ಗೆ ಸಂಬಂಧಪಟ್ಟಂತ ಶಾಕಿಂಗ್ ಸುದ್ದಿ. ಖ್ಯಾತ ನಟಿ ಇದೀಗ ಜೈಲು ಸೇರ್ತಾರೆ ಅನ್ನುವ ಆತಂಕದ ಜೊತೆಗೆ ಒಂದು ರೀತಿಗೆ ಸ್ಫೋಟಕದ ಸುದ್ದಿ ಇದೀಗ ಪ್ರಕಟವಾಗ್ತಾ ಇದೆ. ಆ ನಟಿ ಪರಪ್ಪನ ಅಗ್ರಹಾರ ಸೇರೋದು ಗ್ಯಾರಂಟಿನ. ಹಾಗಾದ್ರೆ ಆ ನಟಿಯಾದ್ರೂ ಯಾರು? ಇದು ಸ್ಯಾಂಡ್ಲ್ವುಡ್ ಗೆ ಶಾಕ್ ಕೊಡುವಂತ ಸುದ್ದಿ, ನಿಜಕ್ಕೂ ಶಾಕ್ ಕೊಡುವಂತ ಸುದ್ದಿ, ಬಹಳ ಆತಂಕಕ್ಕೆ ಒಳಗಾಗುವಂತ ಸುದ್ದಿ ಇದು. ಜೈಲು ಸೇರ್ತಾರ ಸ್ಯಾಂಡ್ಲ್ವುಡ್ ನ ಫೇಮಸ್ ನಟಿ. ಆ ನಟಿ ಪರಪ್ಪನ ಅಗ್ರಹಾರ ಸೇರೋದು ಗ್ಯಾರಂಟಿನಾ? ಆ ನಟಿಯನ್ನ ಅರೆಸ್ಟ್ ಮಾಡ್ತಾರ ಹಾಗಾದ್ರೆ ಪೊಲೀಸರು? ಹಾಗಾದ್ರೆ ಆ ನಟಿ ಯಾರು? ಜೈಲು ಸೇರುವಂತ ಕೆಲಸವಾದ್ರೂ ಏನ್ ಮಾಡಿದ್ರು ಅವರು? ಅಂತ ಅಪರಾಧ ಏನ್ ಮಾಡಿದ್ರು? ಬಿಟಿವಿ ಬಳಿ ಇದೆ ಖ್ಯಾತ ನಟಿಗೆ ಸಂಬಂಧಿಸಿದಂತ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಗಾದ್ರೆ ಆ ನಟಿ ಆದ್ರೂ ಯಾರು? ಖ್ಯಾತ ನಟಿ ಅಂತ ನಾವು ಹೇಳ್ತಾ ಇದ್ದೀವಿ, ಹಾಗಾದ್ರೆ ಆ ಫೇಮಸ್ ನಟಿ ಆದ್ರೂ ಯಾರು? ಜೊತೆಗೆ ತಮ್ಗೆಲ್ರಿಗೂ ಸಹ ಬಹಳ ಚಿರಪರಿಚಿತರಾಗಿರ್ತಕ್ಕಂಥ ನಟಿಯವರು, ಬಹಳ ಹಿರಿಯ ನಟಿ ಅಂತಲೂ ಸಹ ಸ್ಯಾಂಡ್ಲ್ವುಡ್ ನಲ್ಲಿ ಕರೆಸ್ಕೊಳ್ತಾರೆ. ತುಂಬಾ ವರ್ಷಗಳಿಂದಲೂ ಸಹ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಬಂದಿರತಕ್ಕಂಥ ನಟಿ, ಜೊತೆಗೆ ಎಲ್ಲಾ ಪಾತ್ರಗಳಲ್ಲಿ ಬಣ್ಣ ಹಚ್ಚಿರ್ತಕ್ಕಂಥ ನಟಿ ಅವರು. ಆದ್ರೆ ಇವತ್ತು ಆ ನಟಿಗೆ ಸಂಕಷ್ಟ ಎದುರಾಗಿದೆ. ಅವರು ಜೈಲು ಸೇರೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ರೀತಿಯಾದಂತ ಅಪರಾಧವನ್ನ ಏನು ಮಾಡಿದ್ದಾರೆ ಆ ನಟಿ? ಹಾಗಾದ್ರೆ ನಟಿ ಆದ್ರೂ ಯಾರು? ಸ್ಯಾಂಡ್ಲ್ವುಡ್ ನಟಿ ಅಭಿನಯಗೆ ಜೈಲು ಸಂಕಷ್ಟ. ಅತ್ತಿಗೆಗೆ ಕಿರುಕುಳ ಕೊಟ್ಟ ಪ್ರಕರಣದಲ್ಲಿ ಇದೀಗ ಜೈಲು ಸೇರುವಂತ ಆತಂಕದಲ್ಲಿ ನಟಿ ಅಭಿನಯ ಇದ್ದಾರೆ. ಒಂದು ಕಾಲದ ಸ್ಟಾರ್ ನಟಿಗೆ ಇದೀಗ ಜೈಲು ಸಂಕಷ್ಟ ಎದುರಾಗಿದೆ. ನಟಿ ಅಭಿನಯ, ವೀಕ್ಷಕರ ತಮ್ಗೆಲ್ರಿಗೂ ಸಹ ಚಿರಪರಿಚಿತವಾಗಿರ್ತಕ್ಕಂಥ ನಟಿ ಇವರು, ಆಕ್ಟ್ರೆಸ್ ಇವರು. ಒಂದು ಕಾಲದಲ್ಲಿ ಸ್ಯಾಂಡ್ಲ್ವುಡ್ ನಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದಂತಹ ನಟಿ ಇವರು. ಆದ್ರೆ ಇವತ್ತು ಈ ನಟಿಗೆ ಸಂಕಷ್ಟದ ದಿನಗಳು ಎದುರಾಗಿದೆ. ಅದಕ್ಕೆ ಕಾರಣ ವರದಕ್ಷಿಣೆ ಕಿರುಕುಳ. ಅತ್ತಿಗೆಗೆ ವರದಕ್ಷಿಣೆ ಕಿರುಕುಳ ಕೊಟ್ಟಂತಹ ಪ್ರಕರಣದಲ್ಲಿ ಇದೀಗ ಜೈಲು ಸೇರುವಂತ ಒಂದು ಆತಂಕದಲ್ಲಿದ್ದಾರೆ. ಪೋಷಕರ ಜೊತೆ ಸೇರಿ ಅತ್ತಿಗೆಗೆ ವರದಕ್ಷಿಣೆ ಕಿರುಕುಳವನ್ನ ನೀಡಿದ್ರು ಅನ್ನುವ ಆರೋಪ ಇವರ ಮೇಲೆ ಇದೆ. ಅಷ್ಟೇ ಅಲ್ಲ, ನಟಿಗೆ 2 ವರ್ಷ ಜೈಲು ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಇದು ಬರೀ ಆರೋಪ ಮಾತ್ರ ಅಲ್ಲ, ಅಪರಾಧ ಸಾಬೀತಾಗಿದೆ. ಆರೋಪ ಸಾಬೀತಾಗಿ ಇದೀಗ ಅಪರಾಧಿ ಸ್ಥಾನದಲ್ಲಿ ಇವರು ಇರ್ತಕ್ಕಂಥದ್ದು. ನಟಿಗೆ ಅಭಿನಯ ಅವರಿಗೆ 2 ವರ್ಷ ಜೈಲು ಶಿಕ್ಷೆಯನ್ನ ಕೋರ್ಟ್ ಪ್ರಕಟಿಸಿದೆ. ಪತ್ನಿ ಲಕ್ಷ್ಮೀದೇವಿಗೆ ಕಿರುಕುಳವನ್ನ ನೀಡಿದ್ರು ಅಭಿನಯ ಅಣ್ಣ ಶ್ರೀನಿವಾಸ್. ಅಂದ್ರೆ ಅಭಿನಯ ಅವರ ಅಣ್ಣ ಶ್ರೀನಿವಾಸ್ ಪತ್ನಿಗೆ ಕಿರುಕುಳವನ್ನ ಕೊಟ್ಟಿದ್ರು. ಆ ಒಂದು ಕಿರುಕುಳದ ಒಂದು ಗುಂಪಿನಲ್ಲಿ ನಟಿ ಅಭಿನಯ ಸಹ ಇದ್ರು. ವರದಕ್ಷಿಣೆ ಬೇಡಿಕೆ ಕಿರುಕುಳದ ಆರೋಪದಲ್ಲಿ ಇದೀಗ ಹೈಕೋರ್ಟ್ ಶಿಕ್ಷೆಯನ್ನ ವಿಧಿಸಿದೆ. ಶಿಕ್ಷೆಯನ್ನ ವಿಧಿಸಿ ಆದೇಶವನ್ನ ಪ್ರಕಟಿಸಿರ್ತಕ್ಕಂಥದ್ದು ಹೈಕೋರ್ಟ್ನ ಏಕಸದಸ್ಯ ಪೀಠ. 2018ರಲ್ಲಿ ಶ್ರೀನಿವಾಸ್ ಲಕ್ಷ್ಮೀದೇವಿಯವರನ್ನ ಮದುವೆಯಾಗಿದ್ರು. ಆದ್ರೆ 2002ರಲ್ಲಿ ಇದೇ ಲಕ್ಷ್ಮೀದೇವಿ, ಅಂದ್ರೆ ಅಭಿನಯ ಅವರ ಅತ್ತಿಗೆ, ಚಂದ್ರಾಲಯೋಟು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡ್ತಾರೆ. ಏನಂತ, ನನ್ನ ಪತಿ ಶ್ರೀನಿವಾಸ್ ಜೊತೆಗೆ ನನ್ನ ಮಾವ ರಾಮಕೃಷ್ಣ, ಹಾಗೆ ಅತ್ತೆ ಜಯಮ್ಮ, ಅದ್ರ ಜೊತೆಗೆ ನನ್ನ ಬಾಮೈದ ಚೆಲುವ, ಹಾಗೆ ಶ್ರೀನಿವಾಸ್ ಅವರ
ತಂಗಿ ಅಂದ್ರೆ ಅಭಿನಯ ಇವರೆಲ್ಲರೂ ಸಹ ಸೇರ್ಕೊಂಡು ತನಗೆ ವರದಕ್ಷಿಣೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅನ್ನುವ ಒಂದು ದೂರನ್ನು ಕೊಟ್ಟಿರ್ತಾರೆ. ವರದಕ್ಷಿಣೆ ಪಡೆದಿದ್ದಲ್ಲದೆ ಪದೇ ಪದೇ ಹಣ ತರುವಂತೆ ಟಾರ್ಚರ್ ಅನ್ನು ಮಾಡ್ತಾ ಇದ್ದಾರೆ. ಮದುವೆ ವೇಳೆ 80,000 ಹಣವನ್ನು ಪಡ್ಕೊಂಡಿದ್ರು, 250 ಗ್ರಾಂ ಚಿನ್ನಾಭರಣವನ್ನು ಪಡ್ಕೊಂಡಿದ್ರು. ಅಷ್ಟಕ್ಕೆ ಸುಮ್ಮನಾಗಿರಲಿಲ್ಲ, ನಂತರವೂ ಸಹ 1,00,000 ಬೇಡಿಕೆ ಇಟ್ಟು 20,000 ರೂಪಾಯಿಯನ್ನ ಪಡ್ಕೊಂಡಿದ್ದಾರೆ. ವರದಕ್ಷಿಣೆ ಪಡೆದಿದ್ದಲ್ಲದೆ ನನ್ನನ್ನ ತವರಿಗೆ ಕಳಿಸಿದ್ರು, ಹೆರಿಗೆಗೆ ಅಂತ ವಾಪಸ್ ಹೋದ ನಂತರ ನನ್ನನ್ನ ವಾಪಸ್ ಕರೆಸ್ಕೊಂಡಿರಲಿಲ್ಲ. ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಹೋದಂತ ನಮ್ಮ ಪೋಷಕರಿಗೆ ಅವಮಾನ ಮಾಡಿ ಕಳಿಸಿದ್ದಾರೆ. ಅಭಿನಯ ಸೇರಿದಂತೆ ಇಡೀ ಕುಟುಂಬದ ವಿರುದ್ಧ ಹೀಗಂತ ಲಕ್ಷ್ಮೀದೇವಿಯವರು ದೂರನ ಕೊಟ್ಟಿರ್ತಾರೆ. 2002 ದೂರನ ಕೊಟ್ಟಿರ್ತಾರೆ. ಯಾರು ಅಭಿನಯ? ಬಹುಶಃ ತಮಗೆ ಒಂದು ಸ್ವಲ್ಪ ನೆನಪು ಇಲ್ಲ ಅನ್ನೋದಾದ್ರೆ ವೀಕ್ಷಕರೇ, ಈ ಒಂದು ಫೋಟೋವನ್ನು ನೋಡಿದ ತಕ್ಷಣ ತಮಗೆ ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಗೊತ್ತಾಗ್ತಾ ಹೋಗುತ್ತೆ. ಅಭಿನಯ, ಓ ಇವರೇನ ಅಭಿನಯ ಅಂತ ತಮಗೆ ಈಗ ಅನ್ನಿಸ್ತಾ ಹೋಗುತ್ತೆ. ಇದೇ ಖ್ಯಾತ ನಟಿ ಅಭಿನಯ ಇದೀಗ ಜೈಲು ಸೇರ್ತಾ ಇದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ 2012 ಎರಡು ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು. ಅದಾದ ನಂತರ ಈಗ ಮತ್ತೆ ಹೈಕೋರ್ಟ್ನಲ್ಲಿ 2 ಕಾಲ ಈ ಒಂದು ಶಿಕ್ಷೆಯನ್ನು ಮತ್ತೆ ಎತ್ತಿ ಹಿಡಿಯಲಾಗಿರ್ತಕ್ಕಂಥದ್ದು. ಎಸ್ ಇದೇ ವಿಚಾರಕ್ಕೆ ಸಂಬಂಧ